ಕೆಲವು ಸ್ಯಾಂಪಲ್ ಕ್ವೆಶ್ಚನ್ಸ್ನ ಸಾಲ್ವ್ ಮಾಡಿದ್ದೇವೆ. ನಿಮಗೇನಾದರೂ ಎಲ್ಲ ಕ್ವೆಶ್ಚನ್ ಪೇಪರ್ಗಳ ಆನ್ಸರ್ ಬೇಕಾದರೆ ಈ ಮ್ಯಾಥ್ಸ್ ಡಿಪ್ಲೊಮಾ ಆ್ಯಪ್ನ ಡೌನ್ಲೋಡ್ ಮಾಡಿ ಕೋರ್ಸ್ನ ಬೈ ಮಾಡಿ. ಈ ಕೋರ್ಸಲ್ಲಿ ಎಲ್ಲ ಕ್ವೆಶ್ಚನ್ ಪೇಪರ್ಗಳನ್ನ ಹಾಗೂ 1050 ಕ್ವೆಶ್ಚನ್ಸ್ನ ಯೂನಿಟ್ ವೈಸ್ ಆಗಿ ಸಾಲ್ವ್ ಮಾಡಿದ್ದೇವೆ. ಸೆಮಿಸ್ಟರ್ ಡಿಪ್ಲೊಮಾ ಎಕ್ಸಾಮಿನೇಷನ್ March-April 2022. ಸೊ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟು ಟೈಮು 3 hours ಕೊಟ್ಟಿದ್ದಾರೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸು 100 marks ಅಟೆಂಡ್ ಮಾಡಬೇಕು. ಸೊ ಇನ್ಸ್ಟ್ರಕ್ಷನ್ ಓದ್ಕೊಳ್ಳಿ. ಆನ್ಸರ್ 1 ಫುಲ್ ಕ್ವಶನ್ಸ್ ಫ್ರಮ್ ಈಚ್ ಸೆಕ್ಷನ್. Second, each sections carry 20 marks. Third, answer all sections. So, each subject to course code 20SC01T. Section 1, question number 1A. If the determinant value of the matrix 2 0 0 0 4 0 0 0 6 is equal to 8, then find the value of x. So, ಇಲ್ಲಿ ಏನು ಅಂತಂದ್ರೆ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಹಂಗೆ ಕಂಡುಹಿಡಿಬೇಕಾದ್ರೆ ಅವ್ರು ಏನು ಹೇಳ್ತಾರೆ, ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಯಾವ ರೀತಿ ನಾವೇನು ಮಾಡ್ಕೊಳ್ಳೋಣ, ಫಸ್ಟ್ ಗಿವನ್ ಕೊಟ್ಟಿರೋ ಮೆಟ್ರಿಕ್ಸನ್ನ ಈ ರೀತಿ ಬರ್ಕೊಂಡು ಎ ಇಸ್ ಈಕ್ವಲ್ ಟು ಈ ಮೆಟ್ರಿಕ್ಸ್ ಕೊಟ್ಟಿದ್ವಿ. ನೆಕ್ಸ್ಟ್ ಏನು ಮಾಡ್ಕೋಬೇಕು, ಡಿಟರ್ಮೆಂಟ್ ಮಾಡ್ಕೊಳ್ಳಿ. ಈ ರೀತಿ ಎ ಇಸ್ ಈಕ್ವಲ್ ಟು ಕೊಟ್ಟಿರೋ ಇದನ್ನು ಡಿಟರ್ಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ಇದಾದಮೇಲೆ ನೆಕ್ಸ್ಟ್ ಪ್ರಾಸೆಸ್ ಏನಂತಂದರೆ ಸೈನ್ ಅಪ್ಲೈ ಮಾಡಿ, ಪ್ಲಸ್ ಮೈನಸ್ ಪ್ಲಸ್ ಈ ರೀತಿ. ಈಗ ನೆಕ್ಸ್ಟ್ ನೀವು ಡಿಟರ್ಮೆಂಟ್ ಮಾಡ್ತಾ ಹೋಗಿ ಯಾವ ರೀತಿ ಅಂತಂದರೆ ನೋಡಿ, ಫಸ್ಟ್ನೇ ಎಲಿಮೆಂಟನ್ನು ತೊಗೊಳ್ಳಿ, +2 ಇದೆಯಲ್ಲ, ಸೊ ಅದನ್ನು ಇಲ್ಲಿ ಬರ್ಕೊಳ್ಳಿ. ಆ ಎಲಿಮೆಂಟ್ ರೋ ಕಾಲಮ್ನ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದಾಗ ಉಳಿದ ಎಲಿಮೆಂಟ್ನ ಇಲ್ಲಿ ಬರ್ಕೊಳ್ಳಿ. ಓಕೆ, 4 0 0 x, ಇಷ್ಟೇ ಕ್ಲಿಯರ್. ನೆಕ್ಸ್ಟ್ -0. ಓಕೆ, ಇಲ್ಲೂ ಅಷ್ಟೇ 6 ಎಲಿಮೆಂಟ್ ರೋ ಕಾಲಮ್ನ ಕ್ಲೋಸ್ ಮಾಡಿ, ಉಳಿದ ಎಲಿಮೆಂಟ್ನ ಬರ್ಕೊಳ್ಳಿ. ಏನಾಗುತ್ತೆ, 0 0 0 x, ಇಷ್ಟು ಕ್ಲಿಯರ್. ನೆಕ್ಸ್ಟ್ +0. ಓಕೆ, ಆ ಎಲಿಮೆಂಟ್ ರೋ ಕಾಲಮ್ನ ಕ್ಲೋಸ್ ಮಾಡಿ, ಉಳಿದ ಎಲಿಮೆಂಟ್ನ ಬರ್ಕೊಳ್ಳಿ. 0 4 0 0. ಇಷ್ಟು ಕ್ಲಿಯರ್ ಆಯ್ತಲ್ವಾ? ಇಷ್ಟು ಆದಮೇಲೆ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. 2 ಇದೆ, 2 ಮಾಡ್ಕೊಳ್ಳಿ. 4 x 4 x. ಓಕೆ, -0 × 0 0 ಆಗುತ್ತೆ. ಈಗ ನೋಡಿ, 0 ಜೊತೆ ಯಾವುದೇ ನಾವು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 0 ಆಗುತ್ತೆ. ಇಲ್ಲೂ ಅಷ್ಟೇ 0 ಜೊತೆ ಯಾವುದೇ ಮಲ್ಟಿಪ್ಲೈ ಮಾಡಿದ್ರು 0 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೊಳ್ತೀರಾ ನೋಡ್ಕೊಳ್ಳಿ. ಇಲ್ಲಿ ನಾವೇನು ಮಾಡಿದ್ವಿ, is equal to 8 ಅಂತ ಇದೆಯಲ್ಲ, ಸೊ ಅದನ್ನ ಇಲ್ಲಿ ಬರ್ಕೊಳ್ತಾ ಬನ್ನಿ, is equal to 8. ಈಗೇನು ಮಾಡ್ತೀರಾ, ಮಲ್ಟಿಪ್ಲೈ ಮಾಡಿ. 2 × 4x ಎರಡು ನಾಲ್ಕಲಿ 8x. ಓಕೆ, ಮೈನಸ್ ಹಂಗಿರುತ್ತೆ. ಸೊ is equal to ಇಲ್ಲೇನಾಯಿತು 8 ಇದೆ ಈ ಕಡೆ. ಓಕೆ, ಸೊ ನಮಗೆ ಬೇಕಾಗಿರೋದು x ಅಲ್ವಾ? ಸೊ ಅದರಿಂದ ಏನು ಮಾಡ್ತೀವಿ, 8 / 8 ಕ್ಯಾನ್ಸಲ್ ಆಗುತ್ತೆ. ಸೊ ಬರೋದು ಆನ್ಸರ್ 1. ಈ ಕ್ವಶನ್ಗೆ 4 marks ಕೇಳಿದ್ದಾರೆ. ಕ್ವಶನ್ ನಂಬರ್ 1A. ಫಾರ್ ದ ಮೆಟ್ರಿಕ್ಸ್ ಎ is equal to 4 - 3 - 5 2, ಫೈಂಡ್ ಅಡ್ಜಾಯಿಂಟ್ ಎ. ಅಷ್ಟು 4 marks ಕೇಳಿದ್ದಾರೆ. ಸೊ ಇಲ್ಲೇನು ಕೇಳ್ತಾ ಇದ್ದಾರೆ, ಅಡ್ಜಾಯಿಂಟ್ ಒಂದು ಮೆಟ್ರಿಕ್ಸ್ ಕೊಟ್ಟಿದ್ದಾರೆ, ಅಡ್ಜಾಯಿಂಟ್ ಎ ಕಂಡುಹಿಡಿದೆ ಅಂತ. ಸೊ ಫಸ್ಟ್ ನಾವು ಅಡ್ಜಾಯಿಂಟ್ ಎ ಕಂಡುಹಿಡಬೇಕಾದ್ರೆ ಫಸ್ಟ್ ಕೊಟ್ಟಿರೋ ಮೆಟ್ರಿಕ್ಸ್ ಎಲಿಮೆಂಟ್ಸ್ ಪ್ರತಿಯೊಂದು ಎಲಿಮೆಂಟಿನ ಕೋಫ್ಯಾಕ್ಟರ್ಸ್ ತೊಗೊಂಡು ಕೋಫ್ಯಾಕ್ಟರ್ ಬಂದು ನೆಕ್ಸ್ಟ್ ಅಡ್ಜಾಯಿಂಟ್ ಕಂಡುಹಿಡಬೇಕು. ಸೊ ಫಸ್ಟ್ ನೋಡ್ಕೋಣ ಏನು ಮಾಡೋಣ. ಫಸ್ಟ್ ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ, ಮೆಟ್ರಿಕ್ಸ್ ಬರ್ಕೊಳ್ಳಿ. ಬರ್ಕೊಂಡ್ಮೇಲೆ ಪ್ರತಿಯೊಂದು ಎಲಿಮೆಂಟ್ ಕೋಫ್ಯಾಕ್ಟರ್ನ ಕಂಡುಹಿಡಿಯ. ಯಾವ ರೀತಿ ಅಂದರೆ ನೋಡ್ಕೊಳ್ಳಿ, ಫಸ್ಟ್ನೇ ಎಲಿಮೆಂಟ್ ಯಾವುದು 4. ಸೊ ಆ ಎಲಿಮೆಂಟ್ ರೋ ಕಾಲಮ್ನ ಕ್ಲೋಸ್ ಮಾಡಿದ್ರೆ ಉಳಿದ ಎಲಿಮೆಂಟ್ ಯಾವುದು 2 ಬರುತ್ತೆ ಅಲ್ವಾ? ಸೇಮ್ ಅದು. ನೆಕ್ಸ್ಟ್ ಎಲಿಮೆಂಟ್ ಯಾವುದು -3. ರೋ ವೈಸ್ ಹೋಗಿ. ಸೊ 2 ರೋ ಕಾಲಮ್ ಕ್ಲೋಸ್ ಮಾಡಿದ್ರೆ ಉಳಿಯೋದು -5. ನೆಕ್ಸ್ಟ್ ಎಲಿಮೆಂಟು -5. ರೋ ಎಲಿಮೆಂಟ್ ಕ್ಲಾಸ್ ಮಾಡಿದ್ರೆ -3. ಇಷ್ಟು ಕ್ಲಿಯರ್. ಲಾಸ್ಟ್ ಎಲಿಮೆಂಟು 2. ರೋ ಕಾಲಮ್ ಕ್ಲೋಸ್ ಮಾಡಿದ್ರೆ 4. ಇಷ್ಟು ಆದಮೇಲೆ ನೆಕ್ಸ್ಟ್ ಪ್ರಾಸೆಸ್ಸು ಸೈನ್ ಅಪ್ಲೈ ಮಾಡಿ ಸೆಕೆಂಡ್ ಆರ್ಡರ್ಗೆ. ಓಕೆ ನೋಡಿ ಯಾವ ರೀತಿ ಇರಿದೆ, ಪ್ಲಸ್ ಇಲ್ಲಿ ಮೈನಸ್ ಬರುತ್ತೆ, ಪ್ಲಸ್ ಮೈನಸ್ ಮೈನಸ್ ಪ್ಲಸ್ಸು. ಸೊ ಈ ರೀತಿ. ಓಕೆ, ಇಷ್ಟ ಆದಮೇಲೆ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. +2. ಓಕೆ, ನೆಕ್ಸ್ಟ್ -into - ಪ್ಲಸ್ ಆಗುತ್ತೆ. ನೆಕ್ಸ್ಟ್ -into - ಪ್ಲಸ್ ಆಗುತ್ತೆ. ಸೊ is equal to 4. ಈ ನಾವು ಏನು ಬಂದಿರುತ್ತೆ ಆ ಎಲಿಮೆಂಟ್ ನಾವೇನು ಮಾಡಬೇಕು, ರೋ ವೈಸ್ ಬರಿಬೇಕು. ನೋಡಿ ಈ ರೀತಿ 2 5 3 4, ಇದು ಕೋಫ್ಯಾಕ್ಟರ್ ಆಫ್ ಎ. ಆದರೆ ನಮ್ಗೆ ಅಡ್ಜಾಯಿಂಟ್ ಈಸ್ ನಥಿಂಗ್ ಬಟ್ ಇದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ಅದನ್ನು ನಾವು ಅಡ್ಜಾಯಿಂಟ್ ಅಂತ ಕರಿತೀವಿ. ಏನು ಕೋಫ್ಯಾಕ್ಟರ್ ಬಂದಿರೋ ಎಲಿಮೆಂಟನ್ನು ಟ್ರಾನ್ಸ್ಪೋಸ್ ಅಂದರೆ ಈ ರೋಸ್ ಇದನ್ನ ಕಾಲಮ್ ಐಸ್. ನೋಡಿ ಈಗ 2 5 ಫಸ್ಟ್ ರೋ, ಅದನ್ನು ಫಸ್ಟ್ ಕಾಲಮಲ್ಲಿ ಬರೀರಿ. ಈಗ ಸೆಕೆಂಡ್ ರೋ 3 4, ಅದು ಸೆಕೆಂಡ್ ಕಾಲಮಲ್ಲಿ ಬರೀ. ರೋ ಇದನ್ನ ಕಾಲಮ್ ಐಸ್ ಬರೆಯೋದನ್ನೇ ಅಡ್ಜಾಯಿಂಟ್. ಸೊ ಇದು ಈ ಕ್ವಶನ್ ಆನ್ಸರ್. ಕ್ವಶನ್ ನಂಬರ್ 1B. ಇನ್ ಎ ಮೆಶ್ ಅನಾಲಿಸಿಸ್ ಫಾರ್ಮುಲೇಷನ್ ದ ಫಾಲೋಯಿಂಗ್ ಈಕ್ವೇಷನ್ಸ್ ಆರ್ ಒಬ್ಟೈನ್. 4i + 2i = 4. i1 + i2 = 2. Obtain the currents i1 and i2 using Cramer's rule. ಈ ಕ್ವಶನ್ 6 marks ಕೇಳಿದ್ದಾರೆ. ನೋಡ್ಕೊಳ್ಳಿ, ಫಸ್ಟ್ ಏನು ಮಾಡೋಣ, ಒಂದು ಅನಾಲಿಸಿಸ್ ಮೆಶ್ ಅನಾಲಿಸಿಸ್ ಫಾರ್ಮುಲೇಷನ್ಸ್ ಕೊಟ್ಟಿದೆ, ಈಕ್ವೇಷನ್ಸ್ ಕೊಟ್ಟಿದೆ 2 ಈಕ್ವೇಷನ್ನು. ಸೊ ಈ 2 ಈಕ್ವೇಷನ್ ಬರ್ಕೊಳ್ಳಿ. ಗಿವನ್ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ I1 I2 ಕಂಡುಹಿಡಿಬೇಕು. ಸೊ I2 ಕಂಡುಹಿಡಿಬೇಕಾದ್ರೆ ನಮಗೆ ಆಸ್ ಪರ್ ಕ್ರಾಮರ್ಸ್ ರೂಲ್ ಪ್ರಕಾರ ಏನು ಫಾರ್ಮುಲಾ delta 1 divided by delta, delta divided by delta. ಸೊ ಈಗ ಏನು ಮಾಡಬೇಕು ನಾವು delta 1 delta 2 ಮೂರನ್ನು ಕಂಡುಹಿಡ್ಕೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಫಸ್ಟ್ ನಾವೇನು ಮಾಡೋಣ ಡೆಲ್ಟಾ ಎರಡು ಈಕ್ವೇಷನ್ಸ್ ಕೊಟ್ಟು ಬರ್ಕೊಂಡ್ವಿ. ಈಗ ಏನು ಮಾಡಬೇಕು ಡೆಲ್ಟಾ ಕಂಡುಹಿಡಿಬೇಕಾದ್ರೆ ನಾವೇನು ಮಾಡಬೇಕು I1 I1 ಮತ್ತು I2 I2 ಎರಡರದ್ದು ಕೋಎಫಿಷಿಯೆಂಟ್ ಬರ್ಕೊಳ್ಳಿ. ಫಸ್ಟ್ ನೋಡಿ I1 ಕೋಎಫಿಷಿಯೆಂಟ್ ಬರ್ಕೊಳ್ಳಿ. I1 ಕೋಎಫಿಷಿಯೆಂಟ್ 4 ಮತ್ತು ಈ I1 ಕೋಎಫಿಷಿಯೆಂಟ್ 1 ಅಂದರೆ ಇಲ್ಲಿ 4 1 ಬರಲಿ. ಓಕೆ ನೆಕ್ಸ್ಟ್ I2 ಕೋಎಫಿಷಿಯೆಂಟ್ 2 ಫಸ್ಟ್ನೇ ಈಕ್ವೇಷನ್, ಸೆಕೆಂಡ್ ಈಕ್ವೇಷನ್ 1. ಇಷ್ಟು ನಾವು ಡಿಟರ್ಮೆಂಟ್ ಕಂಡುಹಿಡ್ಕೊಂಡ್ರೆ ನಮಗೆ ಡೆಲ್ಟಾ ಸಿಕ್ಬಿಡುತ್ತೆ. ನೋಡಿ 4 ಇಂಟಿಗೆ ಡಿಟರ್ಮೆಂಟ್ ಮಾಡಿ 4 ಅಂದರೆ 1 4 ಮೈನಸ್ 2 into 1 2, 4 ಅಲ್ಲಿ 2 ಕಳೀರಿ. ಸೊ ಆಗ ಆನ್ಸರ್ ಎಷ್ಟು ಬರುತ್ತೆ 2. ಅದೇ ರೀತಿ ಡೆಲ್ಟಾ 1 ಕಂಡುಹಿಡಿಬೇಕಾದ್ರೆ ನಾವೇನು ಮಾಡ್ತೀವಿ ಅಂತಂದರೆ ಈ I1 ಕೋ ಎಫಿಷಿಯೆಂಟ್ ಏನಿದೆ 4 1 ತೆಗೆದ್ಬಿಟ್ಟು ಈ ಕಾನ್ಸ್ಟೆಂಟ್ ಹಾಕ್ತೀವಿ, ಅದು 4 2 ಈಗ ಇಲ್ಲಿ ಹಾಕಿದ್ವಿ. ಓಕೆ ನೆಕ್ಸ್ಟ್ ಯಾವುದಕ್ಕೆ ಡೆಲ್ಟಾ 1 ಕಂಡುಹಿಡಿಬೇಕಾರೆ ನೆಕ್ಸ್ಟ್ ಇನ್ನು I2 ಹಾಗೆ ಇಟ್ಕೊಳ್ಳಿ, ಯಾವುದು 2 1. ಸೊ ಈಗ ನಾವೇನು ಮಾಡಬೇಕು ಡಿಟರ್ಮೈನ್ ಮಾಡಿ 4 into 1 4 ಮೈನಸ್ 2 into 2 4, 2 2 4. ಓಕೆ ಸೊ 4 minus 4 ಏನಾಗುತ್ತೆ 0 ಆಗುತ್ತೆ. ಅದೇ ರೀತಿ ಡೆಲ್ಟಾ 2 ಅಷ್ಟೇ. ಡೆಲ್ಟಾ 2 ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು ಡೆಲ್ಟಾ 2 ಕಂಡುಹಿಡಿಬೇಕು I2 ಕೋಶನ ತೆಗೆದ್ಬಿಟ್ಟು 4 2 ಕಾನ್ಸ್ಟೆಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಹಂಗಾರೆ ಏನು ಮಾಡಬೇಕು 4 1 I1 ಕಾನ್ಸ್ಟೆಂಟ್ I1 ಕೋಶನ್ ಆಗಿ ಬರ್ಕೊಳ್ಳಿ, ಬಟ್ 2 ಕಂಡುಹಿಡಿಬೇಕಾದ್ರೆ ಕಾನ್ಸ್ಟೆಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಯಾವುದು 4 2ನ. ಈಗ ನಾವು ಡಿಟರ್ಮಿನ್ ಮಾಡಿ 4 2 8 ಮೈನಸ್ 1 4 4, 8 ಅಲ್ಲಿ 4 ಕಳೆದ್ರೆ 4. ಈಗ ನಮಗೆ ಆನ್ಸರ್ ಬಂದಿದೆ. ಓಕೆ ಸೊ ಯಾವುದೇದು ಡೆಲ್ಟಾ ಸಿಕ್ಕಿದೆ, ಡೆಲ್ಟಾ 1 ಸಿಕ್ಕಿದೆ, ಡೆಲ್ಟಾ 2. ಇಷ್ಟು 3 ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಡೆಲ್ಟಾ 1 ಅಂದರೆ ನಮ್ಗೆ ಗೊತ್ತು 0 ಡಿವೈಡೆಡ್ ಬೈ ಡೆಲ್ಟಾ ಅಂದರೆ 2, 0/2 ಏನಾಗುತ್ತೆ 0. ಅದೇ ರೀತಿ I2 ಅಂದರೆ ಡೆಲ್ಟಾ 2, ಡೆಲ್ಟಾ 2 ಅಂದರೆ 4 ಡಿವೈಡೆಡ್ ಬೈ ಡೆಲ್ಟಾ ಅಂದರೆ 2. ನೋಡಿ 2 1 2 2, ಸೊ ಏನಾಗುತ್ತೆ 2. ಸೊ ನಮಗೀಗ I1 ಎಷ್ಟು ಬಂತು 0 ಬಂತು, I2 ಎಷ್ಟು ಬಂತು 2 ಬಂತು. ಈ ಕ್ವಶನ್ಸ್ಗೆ ಆನ್ಸರ್.